ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂಐ ಅಥವಾ ಮಲ್ಲಪ್ಪ ಜ್ಯೋತವ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಳ ಹಂತದ ನ್ಯಾಯಾಲಯಗಳು, ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು ಅಥವಾ ರಾಜ್ಯ ಮಟ್ಟದ ಹೈಕೋರ್ಟ್ಗಳು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ತಾಲೂಕು ಮಟ್ಟದ ನ್ಯಾಯಾಲಯಗಳು ಜಾಮೀನು ಕೊಡೋದ್ರಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಯಾಕಪ್ಪ ಇದು ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರ ಮೇಲೆ, ಸಾಮಾಜಿಕ ಚಿಂತಕರ ಮೇಲೆ ಅಥವಾ ರಾಜಕೀಯದಲ್ಲಿ ಈಗಷ್ಟೇ ಮೇಲಿರ್ತಿರೋವಂಥವ್ರು, ರಾಜಕೀಯ ದೃಷ್ಟಿ ಇಟ್ಕೊಂಡಿರ್ಬೋದು, ಪ್ರಗತಿಪರ ವಿಚಾರಧಾರೆ ಅವರಿರ್ಬೋದು, ಅವ್ರಿಗೆಲ್ಲರೂ ಒಂದು ಏನೋ ಹನಿಪಟ್ಟಿ ಕಟ್ಟೆ ಒಂದು ರಾಜಕೀಯ ತಮ್ಮ ಲಾಭಕ್ಕಾಗಿ ಇನ್ನೆಲ್ಲ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಅವರನ್ನು ಜೈಲಿನಲ್ಲಿ ಇಟ್ಟುವಂಥ ಕೆಲಸವನ್ನು ಇತ್ತೀಚಿನ 10 ವರ್ಷಗಳಲ್ಲಿ ಭಾಳಷ್ಟು ಆಗಿಲ್ಲ ನಾವು ನೋಡ್ತಾ ಇದ್ದೀವಿ. ಜಾಮೀನು ಸಿಗಲು ಹುಡುಕುವಂತ ಹೋಗುವಂಥದ್ದು, ಆದಷ್ಟು ಅವರನ್ನು ಜೈಲಿನಲ್ಲಿ ಇಡುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ನೋಡೋದಲ್ಲ. ಅದಕ್ಕೆ ನಮ್ಮ ನ್ಯಾಯಾಧೀಶರು ಸಹಿತ ಒಂದು ಸ್ವಲ್ಪ ಹೊಣೆಗಾರರೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಮೂಡಲಿಕ್ಕೆ ಶುರುವಾಗಿಬಿಟ್ಟದ, ನ್ಯಾಯಾಲಯಗಳ ಬಗ್ಗೆ ಸಮಸ್ಯೆ ಶುರುವಾಗಿಬಿಟ್ಟದ. ಆ ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಚಂದ್ರಚೂಡ್ ಅವರು ಬೆಂಗಳೂರಿಗೆ ಬಂದಾಗ ಅಲ್ಲಿ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮಾತಾಡುವಾಗ ಸಭಿಕರಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ಅಲ್ರಿ ನ್ಯಾಯಾಂಗ ಅಥವಾ ಜಾಮೀನು ಕೊಡೋದಕ್ಕೆ ಏನು ತೊಂದರೆ ಅದ, ಕೊಡಬಾರದು ಅಂದರೆ ಇಲ್ಲಿ ಅಡ್ಡಿ ಇಲ್ಲ, ಜನ್ಮನಿದ್ರೆ ಆಗಲಿ, ಕೆಲವೊಂದು ಮಾಫಿಯಾ ಸಾಕ್ಷಿಗಳ ಮೇಲೆ ಮತ್ತೊಂದು ಹೆಸರಿನ ಮೇಲೆ ಆಧಾರಗಳಿಲ್ಲದೂ ಸಹಿತ ಪ್ರಲಾಂಗ್ ಮಾಡೋದು, ದಿನಗಳನ್ನ ಮುಂದೂಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗಲಿಕ್ಕೆ ಇದಕ್ಕೆ ದಯವಿಟ್ಟು ತಾವು ಇದಕ್ಕೆ ಮುಗ್ದಾನ ಹಾಕಬೇಕು ಅಥವಾ ಒಂದೇನೋ ಇದಕ್ಕೆ ರಿಸ್ಟ್ರಿಕ್ಷನ್ ಮಾಡಬೇಕು ಅಂತ ಕೆಲವಂಥ ನ್ಯಾಯಾಲಯಗಳು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯದಲ್ಲಿ ಯಾಕೆ ಕೊಡಬಾರ್ದು. ಜಿಲ್ಲಾ ಮಟ್ಟದ ನ್ಯಾಯಾಲಯ ಇರ್ಬೋದು, ತಾಲೂಕು ಮಟ್ಟದ ನ್ಯಾಯಾಲಯ ಇರ್ಬೋದು, ಒಂದು ಅಪರಾಧಗಳು ನಡೆದಾಗ ಒಂದಿಷ್ಟು ಅವ್ರು ಜಾಮೀನು ಕೊಡೋದು ಸಾಧ್ಯದಾಗ ಕೊಡಲಿಕ್ಕೆ ಸಾಧ್ಯದಲ್ಲ, ಅದು ಯಾಕೆ ಕೊಡಬಾರ್ದು ಅದನ್ನು. ಅದೇ ಕಾಲಕ್ಕೆ ಈವನ್ ಹೈಕೋರ್ಟ್ ಸಹಿತ ಅದನ್ನು ಮುಂದೆ ಹಾಕ್ತಾ ಹೋಗ್ತದೆ, ಕಲಿ ಸುಪ್ರೀಂ ಕೋರ್ಟ್ ಹೋಗುವಂಥ ಪ್ರಸಂಗ ಬರ್ತದೆ. ಸುಪ್ರೀಂ ಕೋರ್ಟು ಡೈರೆಕ್ಟೇ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಹೆಂಗೆ ಕೊಟ್ಟು ಹೋಗ್ರಿ, ಇದೆಲ್ಲ ಜೂರಿಸ್ಡಿಕ್ಷನ್ ಅಂತೇಳ, ಇದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಕೆಳಗೆ ಹೋಗ್ರಿ ಆಮೇಲೆ ಬರ್ರಿ ಅದೆಲ್ಲ ನೋಡಿದ ಮೇಲೆ ಅಂತ. ಅದನ್ನೆಲ್ಲ ನೋಡಿ ಬಂದರೂ ಸಹಿತ ಕೆಲವೊಮ್ಮೆ ಸಿಗೋದಿಲ್ಲ ಜನ್ಯೂನ್ ಇದ್ದಲ್ಲ. ಅಂಥವು ಅನೇಕ ಉದಾಹರಣೆಗಳಿದ್ದಾವೆ ಇವತ್ತು ನಮ್ಮ ಕಣ್ಣು ಮುಂದೆ. ಯಾಕಂದರೆ ಅನೇಕ ಅದರಲ್ಲೂ ರಾಜಕೀಯ ವಿರೋಧಿಗಳನ್ನ ಮತ್ತು ಪ್ರಗತಿಪರರನ್ನು ವಿಶೇಷವಾಗಿ ಏನಪ್ಪ ಅಂದರೆ ಈಗಿನ ಸರ್ಕಾರ, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರಲ್ಲೂ ಕೇಂದ್ರ ಸರ್ಕಾರ ಭಾಳಷ್ಟು ಜನರ ಮೇಲೆ ತಮ್ಮ ರಾಜಕೀಯ ವೈರಿಗಳ ಮೇಲೆ, ರಾಜಕೀಯ ವಿರೋಧಿಗಳ ಮೇಲೆ ತಮ್ಮ ಒಂದು ಈ ಒಂದು ಅದರಲ್ಲೂ ವಿಶೇಷವಾಗಿ ED ಕಾಯ್ದೆ ಪ್ರಕಾರ, ಆ ED ಕಾಯ್ದೆ ಪ್ರಕಾರ 1 ವರ್ಷ ತನಕ ಅಥವಾ 2 ವರ್ಷ ತನಕ ಒಂದಿಷ್ಟು ಜಾಮೀನು ಕೊಡೋದು ಒತ್ತುವಂಥ ಕೆಲಸ, ಅಂದರೆ ನ್ಯಾಯಾಧೀಶ ಒಪ್ಪಿಗೆ ಆದಾಗ ಜಾಮೀನು ಕೊಡುವಂಥದ್ದು ಆಗಬೇಕಂತೇಳಿ ಏನೋ ಒಂದಿಷ್ಟು ರೂಲ್ಸ್ ಅದ, ಅದರಲ್ಲ ಅದು ಒಳ್ಳೆ ರೂಲ್ಸ್ ಅಲ್ಲ ರೀ.